ನಿಮ್ಮ ಬಳಿ 8 ವರ್ಷದ ಹಳೆ ವಾಹನಗಳು ಇದೆಯಾ? ಹಾಗಾದ್ರೆ ನೀವು ಹೊಸ ತೆರಿಗೆ ಕಟ್ಟೋದಕ್ಕೆ ರೆಡಿಯಾಗಿ. ಕೇಂದ್ರ ಸರ್ಕಾರದಿಂದ ಹೊಸ ಹಸಿರು ತೆರಿಗೆ ನೀತಿ ಜಾರಿಗೆ ಬರುತ್ತೆ. ಕೊರೋನಾದಿಂದಾಗಿ ಮೊದಲೇ ಪಾಪ ಜನ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ರು. ಈಗಿರುವಂತ ವೆಹಿಕಲ್ ಅನ್ನ ಸುಧಾರಿಸ್ಕೊಂಡು ಹೋದ್ರೆ ಸಾಕಪ್ಪ, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಇವಾಗ ಹೈರಾಣಾಗಿ ಹೋಗಿದ್ದಾರೆ ಅಂತ ಪರಿಸ್ಥಿತಿ ಇದೆ. ಈಗ ನೋಡಿದ್ರೆ ನಿಮ್ಮ ಹತ್ರ ಏನಾದರೂ 8 ವರ್ಷದ ಹಳೆಯ ವಾಹನ ಇದ್ರೆ ನೀವು ಹೊಸ ತೆರಿಗೆ ಕಟ್ಟೋದಕ್ಕೆ ರೆಡಿಯಾಗಿ. ಈಗ ಯಾವ ಥರ ಮತ್ತೊಂದು ಬರೆಯನ್ನು ಸರ್ಕಾರ ಹಾಕ್ತಾ ಇದೆ ಕೇಂದ್ರ ಸರ್ಕಾರ ಅಂತಂದರೆ, 8 ವರ್ಷ ಹಳೆಯ ವಾಹನಗಳಿಗೆ ನೀವು ಗ್ರೀನ್ ಟ್ಯಾಕ್ಸ್ ಅಂತ ಕಟ್ಟಬೇಕಾಗತ್ತೆ. ಕೇಂದ್ರ ಸರ್ಕಾರದಿಂದ ಹೊಸ ಹಸಿರು ತೆರಿಗೆ ನೀತಿ ರೆಡಿಯಾಗಿದೆ. ರಸ್ತೆ ತೆರಿಗೆ, ವಾಹನ ತೆರಿಗೆ ಆಯಿತು, ಈಗ ಜನರಿಗೆ ಹಸಿರು ತೆರಿಗೆ ಅಂತ ಹೊಸ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಇದು ವೆಹಿಕಲ್ ಇದ್ದವ್ರಿಗೆ. 8 ವರ್ಷದ ಹಳೆ ವೆಹಿಕಲ್ ಯಾರ ಹತ್ರ ಇದೆ ಅವರು ಗಮನಿಸಬೇಕಾದಂಥ ಸ್ಟೋರಿ ಇದು. ಜನವರಿ 25ನೇ ತಾರೀಕೆ ಕೇಂದ್ರ ಸಾರಿಗೆ ಇಲಾಖೆಯಿಂದ ಕರಡು ಸಿದ್ಧವಾಗಿದೆ. 2022 ಏಪ್ರಿಲ್ 1ನೇ ತಾರೀಕಿನ ಮೇಲೆ 8 ವರ್ಷಗಳ ಮೇಲ್ಪಟ್ಟ ವಾಹನಗಳಿಗೆ, ಅದರಲ್ಲೂ ವಿಶೇಷವಾಗಿ ಅತ್ಯಂತ ಜಾಸ್ತಿ ಪೊಲ್ಯೂಷನ್ ಇರುವಂಥ ರಾಜ್ಯಗಳು ಅಂದರೆ ನಗರಗಳಲ್ಲಿ ಜಾಸ್ತಿ ತೆರಿಗೆಗಳನ್ನು ಹಾಕುವಂಥದ್ದು. 10%ಇಂದ ಹಿಡಿದು 50%ವರೆಗೆ ವಾರ್ಷಿಕ ತೆರಿಗೆಯಲ್ಲಿ ಬದಲಾವಣೆಗಳನ್ನು ಮಾಡುವಂಥ ಒಂದು ಅವಕಾಶ. ಅಂದರೆ 8 ವರ್ಷಗಳ ಹಳೆಯ ವಾಹನಗಳಂದರೆ ಕೆಲವೊಂದು ವಾಹನಗಳನ್ನು ನಾವು ಪರ್ಚೇಸ್ ಮಾಡಿದ ವಾಹನಗಳು ರಸ್ತೆಗೆ ಇಳಿಸೋದು ಕಮ್ಮಿ ಓಡಿಸ್ತೀವಿ. 1 ವರ್ಷಕ್ಕೆ 5,000 ಕಿಲೋಮೀಟರ್ ಓಡಿರ್ಬೋದು, 10,000 ಕಿಲೋಮೀಟರ್ ಓಡಿರ್ಬೋದು. ಅಂಥ ವಾಹನಗಳಿಗೂ ಕೂಡ ಈ ತೆರಿಗೆ ಬರುತ್ತೆ. ಕೇಂದ್ರ ಸರ್ಕಾರ ಯಾವಾಗ ವಾಹನಕ್ಕೆ ವಯಸ್ಸಿನ ಇತಿಮಿತಿಗಳನ್ನು ಕಂಡೀಷನ್ನಲ್ಲಿ ಹಾಕುತ್ತೋ ಆವಾಗ ಅದು ವಾಹನ ಸುಸ್ಥಿತಿಯಲ್ಲಿ ಇದೆಯಾ ಅಥವಾ ಅದು ಪೊಲ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆಯಾ ಆ ವಾಹನದಿಂದ ಹೇಳೋದು ಸ್ಪಷ್ಟವಾಗಿ ಗೊತ್ತಾಗಲ್ಲ. ಆದ ಕಾರಣ ಇದನ್ನು ನಾವು ಆ ಒಂದು ಕಂಡೀಷನ್ ನ ಮೇಲ್ಗಡೆ ವಿರೋಧಿಸ್ತೀವಿ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಯಾಕಂದ್ರೆ ಇವತ್ತು ದಕ್ಷಿಣ ಭಾರತ ಫಿಲ್ಮ್ ಚೇಂಬರ್ ಸಭೆ ನಡೀತಾ ಇದೆ, ಚೆನ್ನೈನಲ್ಲಿ ಸಭೆ ನಡೀತಾ ಇದೆ. ಬಹುಶಃ ಸಂಜೆ ವೇಳೆಗೆ ರಾಬರ್ಟ್ ಭವಿಷ್ಯ ಏನು, ಮಾರ್ಚ್ 11ನೇ ತಾರೀಕೆ ತೆಲುಗು ಮತ್ತು ಕನ್ನಡದಲ್ಲಿ ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಪ್ಲ್ಯಾನ್ ಮಾಡ್ಕೊಂಡಿತ್ತು. ಈಗ ಟಾಲಿವುಡ್ನಲ್ಲಿ ಅಂದರೆ ತೆಲುಗುಗೆ ಏನು ಡಬ್ ಆಗಿದೆ ಸಿನಿಮಾ, ಅದನ್ನು ರಿಲೀಸ್ ಮಾಡೋದಕ್ಕೆ ಥಿಯೇಟರ್ನಲ್ಲಿ ಅವಕಾಶ ಕೊಡೋದಕ್ಕೆ ಆ ಟೈಮ್ನಲ್ಲಿ ಆಗೋದಿಲ್ಲ ಅಂತ ಟಾಲಿವುಡ್ ಫಿಲ್ಮ್ ಚೇಂಬರ್ ಹೇಳಿರೋದ್ರಿಂದ ಈ ವಿಚಾರವನ್ನು ಇವತ್ತಿನ ಸಭೆಯಲ್ಲಿ ಇಡ್ತೀವಿ ಅಂತ ಕರ್ನಾಟಕ ಫಿಲ್ಮ್ ಚೇಂಬರ್ ಹೇಳಿತ್ತು. ಹಾಗಾಗಿ ಇವತ್ತು ಬಹುತೇಕ ಈ ವಿಚಾರ ಪ್ರಸ್ತಾಪ ಆಗುತ್ತೆ. ಸಂಜೆ ವೇಳೆಗೆ ರಾಬರ್ಟ್ ತೆಲುಗು ಭವಿಷ್ಯ ಏನು ಅನ್ನೋದು ಡಿಸೈಡ್ ಆಗುತ್ತೆ. ಕನ್ನಡ ಹಾಗೇನೆ ತೆಲುಗಿನಲ್ಲಿ ಏಕಕಾಲಕ್ಕೆ ರಿಲೀಸ್ ಮಾಡಬೇಕು ಮಾರ್ಚ್ 11ನೇ ತಾರೀಕು ಅಂತ ಹೇಳ್ಬಿಟ್ಟು ಚಿತ್ರತಂಡ ರೆಡಿ ಆಗಿತ್ತು. ಆದರೆ ಮಾರ್ಚ್ 11ಕ್ಕೆ ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ಅವಕಾಶ ಸಿಗ್ತಾ ಇರಲಿಲ್ಲ. ಹೇಳಿಕೇಳಿ ಹಬ್ಬ ಟೈಮು ಮತ್ತು ಅಲ್ಲೂ ಸಾಕಷ್ಟು ಸಿನಿಮಾಗಳು ರಿಲೀಸ್ ಇರೋದ್ರಿಂದ ಥಿಯೇಟರ್ಗಳು ಸಿಗ್ತಾ ಇಲ್ಲ. ಬೇಕಾದ್ರೆ ನೀವು ಆ ಡೇಟನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಥವಾ ಬೇರೆ ಚೇಂಜ್ ಮಾಡ್ಕೊಡಿ, ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಅಲ್ಲಿನ ಫಿಲ್ಮ್ ಚೇಂಬರ್ ಹೇಳಿತ್ತು. ಆದರೆ ಚಿತ್ರತಂಡದ ಪ್ಲ್ಯಾನೇ ಬೇರೆ ಇತ್ತು. 11ನೇ ತಾರೀಕೆ ಕನ್ನಡದಲ್ಲೂ ರಿಲೀಸ್ ಮಾಡಬೇಕು, ತೆಲುಗಿನಲ್ಲೂ ಕೂಡ ರಿಲೀಸ್ ಮಾಡಬೇಕು ಅಂತ. ಹಾಗಾಗಿ ಏನು ಇವತ್ತು ದುಬೈನಲ್ಲಿ ವಿಕ್ರಾಂತ್ ರೋನಾ ಟೈಟಲ್ ಟೀಸರ್ ಅನಾವರಣವಾಗುತ್ತೆ. ರಾತ್ರಿ 9 ಗಂಟೆಗೆ ದುಬೈನ ವಿಶ್ವವಿಖ್ಯಾತ ಬುರ್ಜ್ ಖಲೀಫಾದಲ್ಲಿ ಅನಾವರಣ ಆಗುತ್ತೆ. ಈ ಹಿಂದೆ ರಜನಿಕಾಂತ್ ಅವರ 2.0 ಸಿನಿಮಾದ ಆಡಿಯೋ ರಿಲೀಸ್ ಅದೇ ಜಾಗದಲ್ಲಿ ಆಗಿತ್ತು. ಮತ್ತೊಂದು ಸ್ಪೆಷಾಲಿಟಿ ಏನು ಇವತ್ತಿನ ಕಾರ್ಯಕ್ರಮದ್ದು ಅಂತಂದ್ರೆ, 6 ಅಡಿ ಅಲ್ಲ, ತಲೆ ಎತ್ತಲಿದೆ 2000 ಅಡಿ ಎತ್ತರದ ಕಟೌಟ್. ವಿಶ್ವದ ಯಾವ ನಟನಿಗೂ ಕೂಡ ಇಷ್ಟು ಎತ್ತರದ ಕಟೌಟ್ ಇಲ್ಲಿ ತನಕ ಹಾಕೇ ಇಲ್ಲ. ಇವತ್ತು ರಾತ್ರಿ 9 ಗಂಟೆಗೆ ಟೈಟಲ್ ಟೀಸರ್ ರಿಲೀಸ್ ಆಗುತ್ತೆ. ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗಿತ್ತು, ಆರ್ಥಿಕ ಸಮೀಕ್ಷೆ ಕೂಡ ಮಂಡನೆಯಾಗಿತ್ತು. ಇನ್ನೇನು ಸೋಮವಾರ ಅಂತಂದ್ರೆ ನಾಳೆ ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ. ಹಾಗಾದ್ರೆ ಈ ಬಾರಿಯ ಬಜೆಟ್ ಇಂದ ಜನರ ನಿರೀಕ್ಷೆಗಳೇನು? ಕೊರೋನಾ ಮಹಾಮಾರಿ ಶುರುವಾದ ನಂತರ ಮಂಡನೆಯಾಗ್ತಿರುವಂತ ಮೊದಲ ಬಜೆಟ್ ಇದಾಗಿದೆ. ಈ ಬಜೆಟ್ ಹೇಗಿರಲಿದೆ, ಯಾವೆಲ್ಲ ವಲಯಗಳಿಗೆ ಒತ್ತು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ News18 ಕನ್ನಡದಲ್ಲಿ ಆರ್ಥಿಕ ವಲಯದ ದಿಗ್ಗಜರೊಂದಿಗೆ ಇವತ್ತು ಸಂಜೆ 6 ಗಂಟೆಗೆ ಮೆಗಾ ಲೈವ್ ಚರ್ಚಾ ಕಾರ್ಯಕ್ರಮ ಇರುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಕೊರೋನಾ ಹೊಡೆತಕ್ಕೆ ಖಾಲಿಯಾಗಿರೋ ಜೇಬು ತುಂಬಿಸ್ತಾರಾ ಮೋದಿ?